ಕಾರ್ಖಾನೆಗಳ ಉದ್ಘಾಟನಾ ಸಮಾರಂಭ ಜೊತೆಗೆ ಅನೇಕ ಕಾರ್ಖಾನೆಯ ಶಂಕುಸ್ಥಾಪನಾ ಸಮಾರಂಭಕ್ಕೆ ಆಗಮಿಸಿರತಕ್ಕಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಗೃಹ ಸಚಿವರಾಗಿ ನಮ್ಮ ನಾಡಿಗೆ ಆಗಮಿಸಿರತಕ್ಕಂತ ಅತ್ಯಂತ ಹಿರಿಯರು ನಮ್ಮೆಲ್ಲರಿಗೂ ಪ್ರೇರಣಾದಾಯಕವಾಗಿರತಕ್ಕಂತ ಶಕ್ತಿಯಾಗಿ ಕೆಲಸವನ್ನು ಮಾಡತಕ್ಕಂತ ಸನ್ಮಾನ್ಯ ಶ್ರೀ ಅಮಿತ್ ಶಾಜಿ ಸರ್ ಅವರನ್ನ ನಿರಾನಿ ಉದ್ಯಮ ಸಮೂಹ ಸಂಸ್ಥೆ ವತಿಯಿಂದ ಕಾರ್ಯಕರ್ತರ ವತಿಯಿಂದ ರೈತರ ವತಿಯಿಂದ ಅತ್ಯಂತ ತುಂಬು ಹೃದಯದಿಂದ ಈ ವೇದಿಕೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಸನ್ಮಾನ್ಯರಿಗೆ ಈ ಸಂಸ್ಥೆಯ ಅಧ್ಯಕ್ಷರು ಸನ್ಮಾನ್ಯ ಸಚಿವರು ಆಗಿರತಕ್ಕಂತ ಮುರ್ರೇಶನ ನಿರಾನಿ ಅವರು ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಅತ್ಯಂತ ತುಂಬು ಹೃದಯದಿಂದ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾನೆ ಸನ್ಮಾನ್ಯರು ನಮ್ಮ ನಾಡಿಗೆ ಬಂದಿರತಕ್ಕಂತದ್ದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಸನ್ಮಾನ್ಯರ ಆಗಮನದಿಂದ ಈ ನಾಡಿಗೆ ಮತ್ತಷ್ಟು ಮತ್ತಷ್ಟು ಶಕ್ತಿಯನ್ನ ತುಂಬಿ ಕೊಡತಕ್ಕಂತ ಕಾರ್ಯ ಆಗಿದೆ ಸನ್ಮಾನ್ಯರು ಕೂಡ ಗೋ ಪೂಜೆಯನ್ನ ಮಾಡಿ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತದನ್ನ ನೋಡಿದರೆ ರೈತ ಕುಟುಂಬದ ಮೇಲೆ ಅವರು ಇಲ್ಲಿ ಇರತಕ್ಕಂತ ಅಪಾರವಾಗಿರತಕ್ಕಂತ ಪ್ರೀತಿ ವಿಶ್ವಾಸವನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು ಅಂತ ಹೇಳಿ ಅದೇ ರೀತಿಯಾಗಿ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತ ಕರ್ನಾಟಕ ರಾಜ್ಯದ ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರು ಭಾರತೀಯ ಜನತಾ ಪಕ್ಷವನ್ನ ಉತ್ತುಂಗ ಶಿಖರಕ್ಕೆ ಓದು ದಕ್ಷಿಣ ಭಾರತದಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಸ್ಥಾಪನೆ ಮಾಡಿದಕ್ಕಂತ ಕೀರ್ತಿಗೆ ಬಾಜಿನರಾಗಿರತಕ್ಕಂತ ಸನ್ಮಾನ್ಯರಾಗಿರತಕ್ಕಂತ ಬಿಎಸ್ ಯಡಿಯೂರಪ್ಪಜಿ ಅವರನ್ನ ಅತ್ಯಂತ ತುಂಬು ಹೃದಯದಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಬಂಧುಗಳೇ ಸನ್ಮಾನ್ಯರಿಗೆ ಮುರುಗೇಶನ ನಿರಾಣಿ ಅವರು ಗೌರವ ಸಮರ್ಪಣೆ ಮಾಡಬೇಕು ಅವರ ಜೊತೆಗೆ ಇರತಕ್ಕಂತ ಎಲ್ಲ ಗಣ್ಯಮಾನ್ಯರು ಕೂಡ ಸಹಕರಿಸಬೇಕು ಅಂತಕಂತ ಮಾತನ್ನ ಸಂದರ್ಭದಲ್ಲಿ ಅದೇ ರೀತಿಯಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಿರಿಯ ಸಂಸದರು ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತು ಶಕ್ತಿಯನ್ನು ತುಂಬಿ ಯುವಕರಿಗೆ ಕಣ್ಮಣಿಗಳಾಗಿ ಅತ್ಯಂತ ಪ್ರೇರಣಾದಾಯಕವಾಗಿ ಪಕ್ಷವನ್ನ ಕಟ್ಟುವಲ್ಲಿ ತಮ್ಮದೇ ಆಗಿರತಕ್ಕಂತ ಪಾತ್ರವನ್ನು ಮಾಡಿ ಕೇಂದ್ರದ ಸನ್ಮಾನ್ಯ ಸಚಿವರಾಗಿರತಕ್ಕಂತ ಪ್ರಹ್ಲಾದ್ ಜೋಶಿ ಸರ್ ಅವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಸನ್ಮಾನ್ಯರಿಗೆ ಮುರುಗೇಶನ ನಿರಾಣಿ ಅವರು ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತ ಎಲ್ಲ ಸಚಿವರನ್ನ ಶಾಸಕರನ್ನ ಸಂಸದರನ್ನ ಗಣ್ಯಮಾನ್ಯರನ್ನ ಮತ್ತೊಮ್ಮೆ ಸ್ವಾಗತವನ್ನ ಬಯಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿರತಕ್ಕಂತ ರೈತ ಬಂಧುಗಳನ್ನ ಕಾರ್ಯಕರ್ತರನ್ನ ಅಭಿಮಾನಿಗಳನ್ನ ಮತ್ತೊಮ್ಮೆ ಸ್ವಾಗತವನ್ನ ಬಯಸಿ ಮಾಧ್ಯಮ ಸ್ನೇಹಿತರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಎಲ್ಲರಿಗೂ ವಂದನೆಗಳು अनंत अनंत वंदनेगळु श्रीयुत हनुमंत निरानी अवरिगे यह देख गगन मुझ में लय है यह देख पवन मुझ में लय है मुझ में विलीन झनकार सकल मुझ में लय है संसार सकल अमरत्व फूलता है मुझ में संहार झूलता है मुझ में राष्ट्रकवि दिनकर के इन पंक्तियों के साथ मैं केंद्र के गृह मंत्री श्री अमित जी शाह से अनुरोध करती हूं कि वो पौधों को पानी देने के जरिए इस कार्यक्रम को चालन दे कार्यक्रम ससिगे नीर उळिसुवुदर मूलक चालनेयन्न नीडबेकेंदु नम्मेल्लर नेच्चिन ಗೃಹಮಂತ್ರಿಗಳಾಗಿರ್ತಕ್ಕಂತಹ ಶ್ರೀ ಅಮಿತ್ ಶಾ ಜಿ ಅವರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ನಾವೆಲ್ಲರೂ ಗೌರವಿಸೋಣ ರೈತ ನೀತಿ ಏನು ಜಾರಿಗೆ ಬಂದಿದೆ ಅದು ರೈತರಿಗೆ ಪೋಷಿಸುವ ಒಂದು ಉದ್ದೇಶದಿಂದ ಹಾಗೆ ಕೃಷಿಯನ್ನು ಉದ್ಯಮವಾಗಿಸಿಕೊಳ್ಳಬಹುದು ಅನ್ನುವ ಕನಸನ್ನ ನನಸಾಗಿ ತೋರಿಸಿದವರು ಶ್ರೀತ ಮುರುಗೇಶ್ ಜಿ ನಿರಾಣಿ ಅವರು
ಅವರನ್ನ ನಮ್ಮೆಲ್ಲರನ್ನ ಉದ್ದೇಶಿಸಿ ತಮ್ಮ ಪ್ರಾಸ್ತಾವಿಕ ನುಡಿಗಳಾಡಬೇಕು ಅಂತ ಕೋರ್ಕೊಳ್ತಾ ಇದೀನಿ बोलो भारत माता की जोर ले बोलो भारत माता की अमित भाई शाहजी के सन्मान्य यडियूरप्पनवरिगे सन्मान्य प्रहलाद जोशी वेदिके मेलिरुवंत एल्ल गण्यमान्यरिगे रैत बांधवरिगे आत्मीयरे एल्लरिगू नमस्कार बसवण्णन नाडु सक्करेय बीडु नम्म बागलकोट जिले चालुक्यर कट्टिद बादामी कन्नडर हेम्मेय संकेतवागिदे विश्वक्के विश्व मानवतेय संदेश सारिद बसवण्णनवरु ऐक्यवाद पुण्यभूमि इदु ई पवित्र नेलक्के भारतद हेम्मे सर्दार वल्लभभाई पटेल लाल कृष्ण अड्वाणी नंतर भारतक्के दोरकिद मत्तोब्ब लोह पुरुष नम्म हेम्मेय राष्ट्रनायकरु हागू मान्य केंद्र गृह सचिवराद सन्मान्य श्री अमित भाई शाहजी हार्दिकवागी तम्मेल्लर परवागी स्वागत माड्तेने मै माननीय प्रधानमंत्री जी श्री नरेंद्र मोदी जी और माननीय गृह मंत्री श्री अमित भाई शाहजी का 24 घंटे देश सेवा के प्रभावित हूं। देश की सुरक्षा और अस्मिता के लिए उनकी चिंता कई पीढ़ियों के लिए एक आदर्श है। राम मंदिर निर्माण, सर्जिकल स्ट्राइक, एयर स्ट्राइक, डीमोनेटाइजेशन, आर्टिकल 370, ट्रिपल तलाक, आत्मनिर्भर भारत, सभी एक नई दिशा में भारत का नेतृत्व कर रहे हैं। हॉनरेबल होम मिनिस्टर अग्री टू इनॉग्रेट दिस फंक्शन इन दिस बिजी शेड्यूल, इट्स अनफॉरगॉटन, इट्स नॉट ओनली टू मी also people of entire district, it's my pleasure and honor to receive you here sir. ಅದೇ ರೀತಿಯಾಗಿ ವೇದಿಕೆ ಮೇಲೆ ಉಪಸ್ಥಿತರುವಂತ ನನ್ನ ಮಾರ್ಗದರ್ಶಕರು ರೈತ ನಾಯಕರು ಹಾಗೂ ಮಾನ್ಯ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಶ್ರೀ ಬಿಎಸ್ ಯಡೋರಜಪ್ಪಜಿ ಅವರು ಹಿರಿಯ ಸಹೋದರರು ಹಾಗೂ ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಉತ್ಸಾಹಿ ಸಂಘಟಕರು ನಮ್ಮ ಪಕ್ಷದ ರಾಜ್ಯ ಘಟಕದ ಸಾರಥಿಯಾದ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಡ್ಲಿಜವರು ಬರಬೇಕಾಗಿತ್ತು ಇನ್ನುಳಿದ ಹಿರಿಯರಾಗಿರುವಂತ ಉಪಮುಖ್ಯಮಂತ್ರಿ ಗೋವಿಂದ ಕಾಜೋಳ ಅವರೇ ಮತ್ತೋರು ಉಪಮುಖ್ಯಮಂತ್ರಿ ಶ್ರೀ ಕೈಗಾರಿಕಾ ಸಚಿವರಾದ ಶ್ರೀ ಜಗದೀಶ್ ಶೆಟ್ಟರ್ ಅವರೇ ಗೃಹ ಸಚಿವರಾದಂತ ಶ್ರೀ ಬಸವರಾಜ ಬೊಮ್ಮಾಯಿ ಅವರೇ ಕೃಷಿ ಸಚಿವರಾದ ಶ್ರೀ ಬಿಸಿ ಪಾಟೀಲ್ ಅವರೇ ಆತ್ಮೀಯರಾಗೂ ಮಹಾರಾಷ್ಟ್ರದ ಯುವ ನಾಯಕರು ದೌಂಡ್ ಶಾಸಕರಾದ ಆತ್ಮೀಯ ಸಹೋದರ ರಾಹುಲ್ ಕೂಲ್ಜಿ ಅವರೇ ವೇದಿಕೆ ಮೇಲಿರುವ ನನ್ನ ಸಂಪುಟ ಸಹೋದ್ಯೋಗಿಗಳೇ ಸಂಸದರು ಶಾಸಕ ಮಿತ್ರರೇ ವಿಶೇಷ ಆಮಂತ್ರಿತ ಮಾಧ್ಯಮ ಸ್ನೇಹಿತರೇ ಹಾಗೂ ಸೇರಿರುವ ಎಲ್ಲ ರೈತ ಬಾಂಧವರೇ ಎಲ್ಲರಿಗೂ ನಿಮ್ಮ ಮುರುಗೇಶ್ವರನ ಮಾಡುವ ಅನಂತ ಅನಂತ ನಮಸ್ಕಾರಗಳು ದ ಪಾರ್ಟಿ ಹಸ್ ಅಗೇನ್ ಗಿವನ್ ಮೀ ಆನ್ ಅಪರ್ಚುನಿಟಿ ಟು ಸರ್ವ್ ದ ಸ್ಟೇಟ್ ಆಸ್ ಎ ಮಿನಿಸ್ಟರ್ ಅಂಡ್ ಐ ಹಾರ್ಟ್ಲಿ ಥ್ಯಾಂಕ್ಫುಲ್ ಟು ಆಲ್ ಮೈ ಪಾರ್ಟಿ ಅಂಡ್ ಆರ್ಗನೈಸೇಷನ್ ಸೀನಿಯರ್ ಲೀಡರ್ಸ್ ಅಂಡ್ ವೆಲ್ ವಿಶರ್ಸ್ ಐ ವಿಲ್ ಲೀವ್ ನೋ ಸ್ಟೋನ್ ಅನ್ಟರ್ನ್ಡ್ ಟು ಸರ್ವ್ ದ ನೇಷನ್ ಸ್ಟೇಟ್ ಅಂಡ್ ಮೈ ಕಾನ್ಸ್ಟಿಟ್ಯೂನ್ಸಿ 7000 ವರ್ಷಗಳ ಹಿಂದೆ ಮಾನವನು ತನ್ನ ಅಲೆಮಾರಿ ಜೀವನವನ್ನು ಬಿಟ್ಟು ವ್ಯವಸಾಯ ಮಾಡುವ ಉದ್ದೇಶದಿಂದ ಸ್ಥಿರವಾಗಿ ನೆಲೆನಿಲ್ಲಲು ಪ್ರಾರಂಭಿಸಿದ ಇದುವೇ ಒಂದರ್ಥದಲ್ಲಿ ನಾಗರಿಕತೆ ಅರುಣೋದಯಕ್ಕೆ ಮುನ್ನುಡಿ ಬರೆಯಿತು ಎಂದರೆ ತಪ್ಪಾಗಲಾರದು ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ರೈತರು ಆರ್ಥಿಕವಾಗಿ ಅಭಿವೃದ್ಧಿಯಾಗದ ಹೊರತು ಸದೃಢ ಭಾರತ ಕಟ್ಟಲು ಸಾಧ್ಯವಿಲ್ಲ ಐ ವಿಲ್ ಹೋಲ್ ಹಾರ್ಟೆಡ್ಲಿ ಥ್ಯಾಂಕಿಂಗ್ ಟು ದ ಫಾರ್ಮಿಂಗ್ ಕಮ್ಯುನಿಟಿ ಅಂಡ್ ಇನ್ ಪರ್ಟಿಕ್ಯುಲರ್ ದ ವಿಷನ್ ಆಫ್ ಹಾನರಬಲ್ ಹೋಮ್ ಮಿನಿಸ್ಟರ್ ಶ್ರೀ ಅಮಿತ್ ಭಾಯಿ ಶಾಜಿ ಫಾರ್ ಡಬ್ಲಿಂಗ್ ದ ಇನ್ಕಮ್ ಆಫ್ ದ ಫಾರ್ಮರ್ಸ್ ಇಟ್ ವಿಲ್ ಬ್ರಿಂಗ್ ಮೇನ್ ಫುಲ್ ಚೇಂಜ್ ಇನ್ ಇಂಡಿಯನ್ ಎಕಾನಮಿ ಕೃಷಿ ಪ್ರಧಾನವಾದ ನಮ್ಮ ದೇಶದ ಶೇಕಡಾ 70%ರಷ್ಟು ಕುಟುಂಬಗಳು ಕೃಷಿ ಆಧಾರಿತವಾಗಿದೆ ಹೀಗಾಗಿ ನಮ್ಮ ರೈತರಿಗೆ ನೀರು ವಿದ್ಯುತ್ ಕೃಷಿ ಉಪಕರಣಗಳು ಮತ್ತು ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವುದು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.